ಕೈಯೊಳುವುದು. ಅಂದರೆ ನಿನ್ನೆ ದಿವಸ ಊರು ಪರಾಕ್ರಮ ಕರ್ತೃ ಎನಿಸುವ ನಾಡಿಗಳ ಒಳಗೆ ಇರ್ದು ಅಂತ. ಆ ನಾಡಿಗಳು ಅಷ್ಟೂ ಸೂಕ್ಷ್ಮಗಳು, ಕಣ್ಣಿಗೆ ಕಾಣಿಸುವುದೇ ಇಲ್ಲ, ಒಂದು ರೀತಿಯಲ್ಲಿ ಯಂತ್ರಕ್ಕೂ ಗೋಚರಿಸುವುದಿಲ್ಲ, ಅಷ್ಟು ಸೂಕ್ಷ್ಮಗಳು. ಅಂತಹ ನಾಡಿಗಳ ಒಳಗೆ ಇರುವುದು ಅಂತಂದರೆ ಬಹಳ ಅಂದರೆ ಊರು ಪರಾಕ್ರಮ ಅಂತದು ಭಾರೀ ಸಾಮರ್ಥ್ಯವುಳ್ಳವ, ಅದನ್ನು ಊರು ಪರಾಕ್ರಮ. ಇನ್ನು ಪರಾಕ್ರಮ ಅಂದ್ರೇ ಆ ಸಾಕಿತ್ತು, ಊರು ಪರಾಕ್ರಮ ಅಂತ ಯಾಕೆ ಹೇಳಿದ್ದು ಅಂತಂದರೆ ನಾಡಿಗಳೇ ಸೂಕ್ಷ್ಮ, ಅದರೊಳಗೆ ಸಾಲದಕ್ಕೆ ವಾಯುದೇವರು, ಪುನಃ ಆ ವಾಯುದೇವರ ಒಳಗೆ ಇವ, ಹಾಗಾದರೆ ವಾಯುದೇವರು ಇನ್ನೂ ಸೂಕ್ಷ್ಮ ಅಂತಾಯಿತು. ಈಗ ಬರೇ ನಾಡಿಗಳ ಒಳಗೇನೆ ಇವ ಇರುವುದು ಅಂತಾಗಿದ್ದರೆ ಪರವಾಗಿಲ್ಲ, ಸ್ವಲ್ಪ ಸ್ಥೂಲ ರೂಪ ಇವನಂತ ಇರ್ತಿತ್ತು. ಇದಾಗಲ್ಲ, ವಾಯುದೇವರಿಗೆ ಮೊದಲು ಹೋಗಿ ಕೂತ್ಕೊಳ್ಬೇಕು, ಆವಾಗ ಏನಾಯಿತು, ಜಾಗ ಇನ್ನೂ ಕಮ್ಮಿ ಆಯಿತು. ಆ ಜಾಗದೊಳಗೆ ಇವ ಹೋಗಿ ಕಮ್ಮಿಯ ಸ್ವಲ್ಪನಿರತಕ್ಕಂಥ ಜಾಗದೊಳಗೆ ಇವ ಕೊಡಬೇಕು. ಹೇಗೆ ಕೊಡಬೇಕು? ಪೂರ್ಣ ರೂಪದಿಂದ ಕೊಡಬೇಕು ಅಂತ. ಅದೊಂದು ನಾಡಿಯಲ್ಲಿಯೂ ಕೂಡ ಭಗವಂತನದ್ದು ಕರ ನಖದಿಂದ ಆರಂಭಿಸಿಕೊಂಡು ಶಿಖ ತನಕ ಎಲ್ಲ ಇರತಕ್ಕಂಥದ್ದು ರೂಪ ಇರಬೇಕಂತ. ಅದಕ್ಕೆ ಊರು ಪರಾಕ್ರಮ ಅಂತಂದರು, ಭಾರೀ ಸಾಮರ್ಥ್ಯ ಇರುವ ಭಗವಂತ. ಅದಕ್ಕೆ ಅದನ್ನೇ ಊರು ಪರಾಕ್ರಮ ಎನ್ನುವುದನ್ನೇ ಅಣೋರಣೀಯ ಅನ್ನಂತ ಎನ್ನುವ ಶಬ್ದದಿಂದ ಕರೆದದ್ದು. ಆದ್ದರಿಂದ ಈ ರೀತಿಯಲ್ಲಿ ಇಂತಹ ನಾಡಿಗಳ ಒಳಗೆ ವಾಯುದೇವರ 72,000 ರೂಪದ ಒಳಗೆ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡುವುದೇ ಧ್ಯಾನದ ಪ್ರಕ್ರಿಯೆ ಅಂತ. ಮುಂದೆ ನಿನ್ನ ಸರ್ವತ್ರದಲ್ಲಿ ನೆನೆವವ ಅನ್ಯ ಕರ್ಮವ ಮಾಡಿದರೂ ಸರಿ, ಪುಣ್ಯಕರ್ಮಗಳೆಣಿಸುವು ಸಂದೇಹವಿನಿತಿಲ್ಲ. ನಿನ್ನ ಸ್ಮರಿಸದೆ ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜ ಅಶ್ವ ಭೂ ಧನ ಧಾನ್ಯ ಮೊದಲಾದಕಿಲ ಧರ್ಮವ ಮಾಡಿ ಫಲವೇನು ಅಂತ. ದಾನವ ಹೌದಾ, ಹಾಗ ಇದರಲ್ಲಿ ಧರ್ಮವ ಅಂತ ಸರಿ, ದಾನವ ಮಾಡಿ ಫಲವೇನು ಅಂತ. ಏನೀಗ ಈ ಧ್ಯಾನ ಪ್ರಕ್ರಿಯೆ, ನಿನ್ನ ಸರ್ವತ್ರದಲ್ಲಿ ನೆನೆವವ ಅಂತ. ಸರ್ವತ್ರದಲ್ಲಿ ಅಂತಂದರೆ ದೇಶ ಸರ್ವತ್ರದಲ್ಲಿ ಬೇಕಿಲ್ಲ, ದೇಹ ಸರ್ವತ್ರದಲ್ಲಿ. ಯಾಕೆ, ಹಿಂದೆ ದೇಹದ ಪ್ರಕರಣವೇ ಬಂದದ್ದು, ಎಷ್ಟರಲ್ಲಿ 7 ನುಡಿಗಳಲ್ಲಿಯೂ ಕೂಡ ದೇಹದ್ದೇ ಪ್ರಕರಣ ಬಂದದ್ದು, ತಿನ್ನತಕ್ಕಂಥ ಆಹಾರ, ನಾಡಿಗಳು, ನಾಡಿಗಳಲ್ಲಿರತಕ್ಕಂಥ ರೂಪಗಳು ಅಂತ ಇದೇ ವಿಷಯ ಬಂದದ್ದು. ಆದ್ದರಿಂದ ಸರ್ವತ್ರದಲ್ಲಿ ಅಂತಂದರೆ ದೇಹದಲ್ಲಿ ಸರ್ವತ್ರ, ನಾಡಿಗಳ ಒಳಗೆ, ತಿನ್ನತಕ್ಕಂಥ ಆಹಾರದ ಒಳಗೆ. ಎರಡು ವಿಷಯ ಬಂದಿದೆಲ್ವ ಹಿಂದೆ? ಹಾಂ ಹೌದು, ಸರಿ ಸರಿ. ನಮ್ಮ ದೇಹದ ಬಾಹ್ಯದಿಂದ ಇರತಕ್ಕಂತಹ 8 ತತ್ವಗಳು, ಅದರಲ್ಲಿ 8 ರೂಪಗಳು, ಅದು ನಮ್ಮ ದೇಹಕ್ಕೇನೆ ಸೇರಿಸಿಕೊಳ್ಳು ಅದನ್ನು ಕೂಡ. ಯಾಕೆಂದರೆ ಬಾಹ್ಯದಿಂದ ಭಯ ಬಾರದಿರುವಿಕೆ ಅದು ಕೂಡ ದೇಹದಲ್ಲೇ, ನಮ್ಮ ದೇಹದಲ್ಲೇ ಸೇರಿದೆ ಅಂತ ಮಾಡಿಕೊಳ್ಳುವುದು. ಇಷ್ಟನ್ನು ಒಟ್ಟಿಗೆ ದೇಹ ಅಂತ ಇಟ್ಟುಕೊಂಡರೆ ದೇಹದ ಹೊರಗಿರತಕ್ಕಂತಹ 8 ತತ್ವಗಳಲ್ಲಿ ಇರುವ ಭಗವಂತನ 8 ರೂಪವನ್ನು ಸೇರಿಸಿಕೊಂಡು ನಮ್ಮ ದೇಹ ಅಂತ ನಾವು ಚಿಂತನೆ ಮಾಡಿದರೆ ನಿನ್ನ ಸರ್ವತ್ರದಲ್ಲಿ ನೆನೆವವ ಏನೋ ಹೋಗ್ತಾ ಇದ್ದಾನೆ, ಹೋಗ್ತಿರುವಾಗ ದಾರಿಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನಾ ರೀತಿಯ ಪ್ರಾಣಿಗಳ ಹಿಂಸೆ ನಡೆಯುತ್ತದೆ ಅಂತ. ಅನ್ಯ ಕರ್ಮವ ಮಾಡಿದರೂ ಸರಿ ಅಂತ. ಅನ್ಯಕರ್ಮ ಅಂದರೆ ಪಾಪಕರ್ಮ ಅಂತ ಅರ್ಥ, ಅದು ಹಿಂಸೆ ಯದ್ಯಪಿ. ಈಗ ಈ ರೀತಿಯಾದ ಚಿಂತನೆ ಉಳ್ಳವ ಉದ್ದೇಶಪೂರ್ವಕವಾಗಿ ತಾನಂತೂ ಪಾಪಕರ್ಮ ಮಾಡುವುದಿಲ್ಲ, ಇನ್ನು ಪ್ರಾರಬ್ಧವಶಾತ್ ಏನಾದರೂ ಮಾಡುವ ಪ್ರಸಂಗ ಬರಬಹುದು. ಆ ಪ್ರಾರಬ್ಧವಶಾತ್ ಮಾಡುವಾಗಲೂ ಅವನು ಈ ರೀತಿಯಲ್ಲಿ ಅನುಸಂಧಾನ ಉಳ್ಳವನಾದರೆ, ಅಥವಾ ಅದು ಗೊತ್ತಿದ್ದು ಮಾಡುವಂಥದ್ದು ಪ್ರಾರಬ್ಧವಶಾತ್ ಕೂಡ, ಗೊತ್ತಿದ್ದು ಮಾಡುವಂಥದ್ದು ಪ್ರಾರಬ್ಧವಶಾತೇ ಗೊತ್ತಿಲ್ಲದೆ ಮಾಡುವಂಥದ್ದು ಯಾವುದು, ದಾರಿಯಲ್ಲಿ ಹೋಗುವಾಗ ಪ್ರಾಣಿಗಳ ಹಿಂಸೆ ಇತ್ಯಾದಿಗಳು ಅಂತ. ಹೀಗೇನಾದರೂ ಆದರೂ ಕೂಡ ಅದನ್ನು ಭಗವಂತ ಏನು ಮಾಡ್ತಾನೆ, ಪುಣ್ಯಕರ್ಮವನ್ನಾಗಿ ಮಾಡಿಬಿಡಿದೆ. ಯದ್ಯಪಿದು ಪಾಪಕರ್ಮ, ಆ ಪಾಪಕರ್ಮ ಮಾಡಿದ ಮೇಲೆ ಅವ ಏನು ಪಾಪಕರ್ಮ ಮಾಡಿದ ಅಲ್ಲಿ ಹೋಗ್ತಿರುವಾಗ, ಸರಿ ಅಯ್ಯೋ ಪಾಪ ಬಂತು ಇವನಿಗೆ ನರಕ ಕೊಡಬೇಕಾಗಿ ಪ್ರಸಂಗ ಬರುತ್ತೆ, ಹಾಂ ಅದಕ್ಕೆ ನಿಜವಾದ ಕ್ರಮ ನಮ್ಮಲ್ಲಿ ಪ್ರಾಯಶ್ಚಿತ್ತ, ಪಾಪಕರ್ಮ ಮಾಡುವುದು ಆಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳು. ಸರಿ, ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಒಂದೊಂದಷ್ಟು ಸಮಯ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾ,
ಒಂದಷ್ಟು ಜಪ ಮಾಡಿ ಅಂತಾರೆ, ಜಪ ಮಾಡಿ ಅದನ್ನು ಹೋಮ ಮಾಡಿ ಅಂತಾರೆ. ಜಪ ಮಾಡಲಿಕ್ಕೆ ಒಂದಷ್ಟು ಸಮಯ ಬೇಕು, ಹೋಮಕ್ಕೆ ಒಂದಷ್ಟು ಸಮಯ ಬೇಕು, ಆ ಸಮಯ ಪುನಃ ವ್ಯರ್ಥ ಆಯ್ತಲ್ಲ. ಈಗ ಅದಕ್ಕೇನು ಮಾಡ್ತಾನೆ ಭಗವಂತ, ಈ ರೀತಿಯ ನೀವು ಚಿಂತನೆ ಉಳ್ಳವರ ಹಾಗಿದ್ದರೆ ಪಾಪಕರ್ಮವನ್ನೇ ಪುಣ್ಯಗಳನ್ನಾಗಿ ಮಾಡಿಬಿಡ್ತೇನೆ, ಪಾಪಕರ್ಮಗಳನ್ನೇ ಪುಣ್ಯಗಳನ್ನಾಗಿ ಮಾಡಿಬಿಡ್ತೇನೆ. ಈ ಎಂಥದ್ದು ಅನ್ಯಕರ್ಮ ಮಾಡಿದ ಸರಿ ಪುಣ್ಯ, ಅದೇ ಅನ್ಯಕರ್ಮಗಳು ಪುಣ್ಯಗಳು ಎಣಿಸುವು. ಅನ್ಯಕರ್ಮವನ್ನು ಮಾಡಿ ಪಾಪ ಬಂದು ಪರಿಹಾರಕ್ಕೋಸ್ಕರ ಪ್ರಾಯಶ್ಚಿತ ಮಾಡಿ ಪಾಪ ಕಳ್ಕೊಂಡು ಮತ್ತೆ ಪುಣ್ಯ ಸಂಪಾದನೆ ಮಾಡಿ ಅಲ್ಲ, ಅದು ಎರಡೇ ಮೂರು ಕೆಲಸ ಆಗುತ್ತೆ. ಒಂದು ಪಾಪಕರ್ಮ ಮಾಡಲಿಕ್ಕೆ ಸಮಯ ಹೋಯಿತು, ಪ್ರಾಯಶ್ಚಿತ್ತಕ್ಕೆ ಸಮಯ ಹೋಯಿತು, ಪ್ರಾಯಶ್ಚಿತ್ತಕ್ಕೆ ಸಮಯ ಹೋಯಿತು, ಆಮೇಲೆ ಪುಣ್ಯ ಸಂಪಾದನೆಗೆ ಒಂದಷ್ಟು ಸಮಯ ಹೋಯಿತು. ಇದು ಹಾಗಲ್ಲ, ಪಾಪಕರ್ಮಗಳನ್ನೇ ಪುಣ್ಯ. ಸಾತ್ವಂ ಪುಣ್ಯಯಸಿ ಧ್ರುವಂ, ಹೇ ಕೃಷ್ಣೇ ತ್ವಯಿ ಕೃಷ್ಣಸ್ಯ ಸನ್ನಿಧಿಂ ಕಿಂ ವರ್ಣಯಾಮಃ. ಆದಿರಾಜರು ಕೃಷ್ಣಾ ನದಿಯನ್ನು ವರ್ಣನೆ ಮಾಡತಕ್ಕಂಥ ಪ್ರಸಂಗ ಕೃಷ್ಣೆಯನ್ನು. ನಿನ್ನ ಸಾಮರ್ಥ್ಯ ಏನು ಅಂತಂದರೆ ಪಾಪಂ ಪುಣ್ಯಯಸಿ ಧ್ರುವಂ ಅಂತ ವಾದಿರಾಜರ ಮಾತು. ಪಾಪ ಮಾಡಿ ಆಮೇಲೆ ಅಲ್ಲಿ ಹೋಗಿ ಪ್ರಾಯಶ್ಚಿತ್ತ ಅಂತ ಸ್ನಾನ ಮಾಡಿ ಅಲ್ವೇ ಅಲ್ಲ, ಪಾಪ ಹಿಡ್ಕೊಂಡು ಯಾರೋ ಪಾಪಿಗಳಿದ್ದಾರೆ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿದ್ದು, ಆ ಪಾಪಗಳನ್ನೇ ಪುಣ್ಯಗಳನ್ನಾಗಿ ಮಾಡಿಬಿಟ್ಟಿಲ್ಲಂತೆ. ಹಾಗಾದರೆ ಆ ಜುಜುಬಿ ಕೃಷ್ಣಾ ನದಿಗೇನು ಇಷ್ಟು ಸಾಮರ್ಥ್ಯ ಇರಬೇಕು ಅಂತಾದರೆ ಇವನ ಧ್ಯಾನ ಪ್ರಕ್ರಿಯೆಯಲ್ಲಿ ತೊಡಗಿರುವಾಗ ಇವನಿಗೆ ಅಷ್ಟು ಸಾಮರ್ಥ್ಯ ಇಲ್ಲವ ಅಂತ ವಾದಿರಾಜರು ಜಗನ್ನಾಥದಾಸರು ಕೇಳ್ತಾ ಇದ್ದಾರೆ. ನಮ್ಗೆ ಅಂದರೆ ನಮ್ಮ ಧ್ಯಾನ ಪ್ರಕ್ರಿಯೆ ಮಾತ್ರ ಅಷ್ಟು ಚೆನ್ನಾಗಿ ನಡೀತಿರಬೇಕು. ಏನು ಒಂದು ಕಡೆ ಕೂತ್ಕೊಂಡು ಇದೇನು ಚಿಂತನೆ ಮಾಡ್ತಾ ಇದ್ದಾನೆ, ನಾಡಿಗಳು, ನಾಡಿಗಳಲ್ಲಿ ವಾಯುದೇವರ ರೂಪ, ಆ ನಾಡಿಗಳಲ್ಲಿ ಇರತಕ್ಕಂಥ ವಾಯುದೇವರೂಪ ಎಂಥದ್ದು ಅಂತ ಅದಕ್ಕೆ ಪುರಾಣಗಳು ಏನಾದರೂ ಹುಡುಕ್ತಾ ಇದ್ದಾನೆ, ಏನಾದರೂ ಸಿಗುತ್ತಾ ಅಂತೇಳಿ. ಆ ಒಳಗಿರತಕ್ಕ ವಾಯು ಒಳಗಿರತಕ್ಕಂಥ ಭಗವಂತನ ರೂಪ, ಒಂದೇ ರೀತಿಯ ಭಗವಂತನ ರೂಪ ಅಥವಾ ಬೇರೆ 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 ರೂಪಗಳು ಅಂತ ಇದನ್ನು ಇದಕ್ಕೆಲ್ಲ ಅದು ದಾಖಲೆಗಳು ಸಿಗ್ತದೋ ಅಂತೇಳಿ ನೋಡ್ತಾ ಇದ್ದಾನೆ. ಸಂಧ್ಯಾ ವಂದನೆಯ ಸಮಯನೂ ತಪ್ಪಿ ಹೋಗಿದೆ, ಸ್ನಾನದ ಸಮಯನೂ ತಪ್ಪಿ ಹೋಗಿದೆ, ಹೆಂಡತಿ ಮಕ್ಕಳಿಗೆ ಏನೋ ತಂದು ಹಾಕಬೇಕು ಆ ಸಮಯನೂ ತಪ್ಪಿ ಹೋಗಿದೆ. ಒಂದು ರೀತಿಯಲ್ಲಿ ಹೆಂಡತಿ ಮಕ್ಕಳ ಉಪವಾಸಕ್ಕೆ ಕಾರಣನಾದ, ಮಕ್ಕಳು ಪಾಪ ತುಂಬ ನೊಂದುಕೊಳ್ತಾ ಇದ್ದಾವೆ, ಪಾಪ ಬಂತು ಇವನಿಗೆ, ಸಂಧ್ಯಾವನ್ನು ಮಾಡಿದರೆ ಪಾಪ ಬಂತು. ಅಂದರೆ ದಾಸರಂತ ಇದ್ದಾರೆ, ನಿತ್ಯ ನಿನ್ನ ಸರ್ವತ್ರದಲ್ಲಿ ನೆನೆವವ ಅನ್ಯಕರ್ಮವ ಮಾಡಿದರೂ ಸರಿ ಅದು ಪುಣ್ಯಕರ್ಮಗಳೆಣಿಸುವು. ಪುರಾಣಾದಿಗಳ ಅವಲೋಕನ ಮಾಡುತ್ತಾ ಜಪಸಪಾದಿಗಳನ್ನು ಬಿಟ್ಟರೂ ಕೂಡ ಅದು ಪುಣ್ಯ. ಈ ಸಂದರ್ಭದಲ್ಲಿ ಬಿಟ್ಟ ಜಪತಪಾದಿಗಳು ಪುಣ್ಯಕರ್ಮ ಅಂತ, ಸುಮ್ಮನೆ ಸುಮ್ಮನೆ ಬಿಟ್ಟದ್ದಲ್ಲ. ಹೀಗೆ ಈ ದೃಷ್ಟಿಯಿಂದ ಜಪ ಮಾಡು ಸ್ವಲ್ಪ ತಡ ಆಯಿತು, ಬೆಳಗ್ಗೆ ಸ್ನಾನ ಮಾಡೋದು ಒಂಚೂರು ತಡ ಆಯಿತು, ಅಡ್ಡಿಲ್ಲ ನಿನಗೆ ಪುಣ್ಯ ಕೊಡ್ತೇನೆ ಎಂದರು. ಹೌದು, ಅದನ್ನೇ ಅದೇ ಒಂದು ಇದು. ಇಲ್ಲ ಇಲ್ಲ ಇಲ್ಲ, ಈಗ ಇರುವಂತೇನೆ ಆಗುತ್ತೆ. ಈಗ ಆ ಧಾರಣೆ ಅಷ್ಟು ನಿಶ್ಚಲತೆ ಅಷ್ಟು ನಿಶ್ಚಲತೆ ಬಾರದಿದ್ರು ಕೂಡ ಅಷ್ಟು ಪಾಪಗಳು ಪುಣ್ಯ ಆಗಲಿಕ್ಕಿಲ್ಲ, ಸ್ವಲ್ಪ ಸ್ವಲ್ಪ ಪಾಪಗಳು. ಉದಾಹರಣೆಗೆ ದುರ್ಯೋಧನ ಒಂದು ತೆಕೊಳ್ಳಿ, ದ್ರೋಣರಚಾಚಾರ್ಯದ ಒಂದು ತೆಕೊಳ್ಳಿ. ದ್ರೋಣಾಚಾರ್ಯರು ಏನು ಮಾಡಿದರು, ಒಂದಷ್ಟು ಕ್ಷತ್ರಿಯ ಹಿಂಸೆಗೆ ಕಾರಣರಾದರು, ಪುಣ್ಯವನ್ನು ಮಾಡಿದ ದೇವರದನ್ನು. ಅದನ್ನೇ ಅದನ್ನೇ ಹೇಳಿದ್ದು ಅಂದರೆ ಅದು ಉದಾಹರಣೆ, ಅದು ಅವರಿಗೆ ಮಾತ್ರ. ಅವರು ಮಾನವರಾಗಿ ಈಗ ಹುಟ್ಟಿದ್ದಾರೆ, ನಾವು ಅವರಿಂದ ತಗೊಳ್ಳುವುದು ಇಷ್ಟನ್ನೇ. ದುರ್ಯೋಧನನ್ನು ತಗೊಳ್ಳಿ, ದುರ್ಯೋಧನ ಏನು ಮಾಡಿದ, ನಾನು ತಟಾಕಾದಿಗಳನ್ನೆಲ್ಲ ನಿರ್ಮಾಣ, ಸರೋವರ ಕೆರೆ ಬಾವಿಯೆಲ್ಲ ನಿರ್ಮಾಣ ಮಾಡಿದ್ದೇನೆ ಅಂತಂದ ದುರ್ಯೋಧನ. ಎಲ್ಲ ಪಾಪಕ್ಕೇನೆ ಕಾರಣ ಆಯಿತು ಅಂತಂದೆ. ಪಾಪಂ ಭವತಿ ಧರ್ಮೋಪಿ ಅಂತ, ಯದ್ಯಪಿ ಧಾರ್ಮಿಕ ಕೆಲಸ ಮೇಲ್ನೋಟಕ್ಕೆ ನೋಡುವಾಗ ಅದು ಪಾಪಕ್ಕೆ ಕಾರಣ ಆಯಿತು. ಅವನಿಗೆ ಅಹಂಕಾರ ಬಂತು, ಏ ನಾನು ತುಂಬ ಮಾಡಿ ಅಹಂಕಾರ ಬಂತು, ಪಾಪ ಬಂತು. ಅದು ದುರ್ಯೋಧನ ಅಪರೋಕ್ಷ ಜ್ಞಾನಿಯಲ್ಲ, ಅದು ನಮಗೆ ದೃಷ್ಟಾಂತ. ನಾವೂ ಕೂಡ ಅಪರೋಕ್ಷ ಜ್ಞಾನಿಗಳೇ ಆಗಬೇಕಾಗಿಲ್ಲ. ಹೌದು, ನಾವು ಉದಾಹರಣೆ ತಗೊಳ್ಳೋಣ. ನಾವೇ ಏನೋ ಪುಸ್ತಕ ಅವಲೋಕನ ಮಾಡ್ತಾ ಇದ್ದೀವಿ ಮನೆಯಲ್ಲಿಂದ ನಾವು ತಗೊಳ್ಳೋಣ. ಸಾಯಂಕಾಲ ಸಂಧ್ಯಾ ವಂದನೆಯ ಸಮಯ ಬಂತು, ನಮಗೂ ಗೊತ್ತಾಗಲಿಲ್ಲ ಸಂಧ್ಯಾ ವಂದನೆಯ ಸಮಯ ಗೊತ್ತಾಗಲಿಲ್ಲ, ಆವಾಗ ಪಾಪ ಬರ್ತದೆ ಎಂದು ಭಾವಿಸಬೇಡ. ಅದು ಪುಣ್ಯಕ್ಕೆ
ಕಾರಣ ಆಗುತ್ತೆ. ಸ್ಮರಣೆ ಯಾವುದನ್ನು? ಅಂದರೆ ಅದು ಸುಮ್ಮನೆ ಎಲ್ಲ ಆಗಲಿಕ್ಕಿಲ್ಲ. ಹೀಗೆ ಕೂತ್ಕೊಂಡು ಕೆಲವರು ಸಲ ಔದಾಸೀನ್ಯದಿಂದ ಕೂಡ ಜಪ ಸ್ನಾನ ಮಾಡಲಿಕ್ಕೆ, ಸಾಯಂಕಾಲದ ಜಪ ಮಾಡಲಿಕ್ಕೆ ಔದಾಸೀನ್ಯದ ಕೂಡ ಒಂದು ಕಡೆ ಕೂತ್ಕೊಂಡು ನಾನು ಸ್ಮರಣೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅದಲ್ಲ, ಹೌದು, ಸಹಜವಾಗಿ ಅದು ಆ ಸ್ಮರಣಕ್ಕೆ ಅಲ್ಲಿ ಇದಿಲ್ಲ, ಅವಕಾಶ ಇಲ್ಲ. ಪುಸ್ತಕ ಅವಲೋಕನಕ್ಕೆ ಮಾತ್ರ ಅವಕಾಶ, ವಾಕ್ಯಾರ್ಥಕ್ಕೆ ಅವಕಾಶ. ಏನೋ ಒಂದು ವಾಕ್ಯಾರ್ಥ ನಡೀತಾ ಉಂಟು, ಆ ಭಗವನ್ ನಿಂದ ಒಬ್ಬ ಎದುರಿಗೆ ಕೂತಿದ್ದಾನೆ, ಸಾಯಂಕಾಲ ಹೊತ್ತಿಗೆ ಏನೋ ಬಂದಿದ್ದಾನೆ, ಮಧ್ಯಾಹ್ನ ಹೊತ್ತಿಗೆ ಏನೋ ಬಂದಿದ್ದಾನೆ, ತುಂಬ ಜನ ಸೇರಿದ್ದಾರೆ ಊಟಕ್ಕೆ ಅಂತೆಲ್ಲ. ಇಲ್ಲಿ ಅವ ಸಿಕ್ಕಿದ ವಾಕ್ಯಾರ್ಥ ಸರಿ, ವಾಕ್ಯ ನಡೀತಾ ನಡೀತಾ ಉಂಟು, ಜನ ಕಾಯ್ತಾ ಇದ್ದಾರೆ, ತೊಂದರೆ ಇಲ್ಲ. ಜನಗಳು ಕಾದದ್ದು ಪಾಪ ಏನು ಬರೋಲ್ಲ ನಿನಗೆ, ಇದು ಪುಣ್ಯ ಕೆಲಸನೇ ಆಗುತ್ತೆ. ಹೌದು, ಆ ಪ್ರವಚನ ಶ್ರವಣ ಮಾಡ್ತೇವೆ, ಪ್ರವಚನ ಮಾಡ್ತೇವೆ, ಅದೇ ಸಂಧ್ಯಾವಂದನೆಯ ಕಾಲ. ಹೌದು, ಪುರಾಣ ಉಪನ್ಯಾಸ ಕೇಳ್ತಾ ಇರ್ತೇವೆ, ಸಂಧ್ಯಾವಂದನೆ ಕಾಲ ತಪ್ಪಿ ಹೋಯಿತು, ಪಾಪ ಇಲ್ಲ, ಪುಣ್ಯನೇ ಬರುತ್ತದೆ. ನಿನ್ನ ಸರ್ವತ್ರ ನೆನೆಯುವವರ ಎನ್ನುವುದಕ್ಕೆ ಇಷ್ಟೇ ಅರ್ಥ. ಅಲ್ಲಿ ಅನ್ಯಕರ್ಮದೊಟ್ಟಿಗೆ ನೆನೆಯುವುದನ್ನು ಸೇರಿಸಿಕೊಳ್ಳುವುದಷ್ಟೇ. ಇದು ದೇವರ ಕೆಲಸ ಮಾಡ್ತಾ ಇದ್ದೇನೆ ಅಂತ ಭಾವಿಸಿಕೊಂಡು ಉಪನ್ಯಾಸ ಮಾಡುವುದು, ದೇವರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಕೂಡ ಪುಸ್ತಕ ಅವಲೋಕನ ಮಾಡುವುದು, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಅನ್ನಿಸ್ಕೊಂಡು ದಾರಿ ತುಳ್ಕೊಂಡು ಹೋಗುವುದು. ಆವಾಗ ಏನೋ ಹಿಂಸೆ ಆಯಿತು, ನಾನು ದೇವಸ್ಥಾನಕ್ಕೆ ಹೊರಟದ್ದು, ಆವಾಗ ಇದೆಲ್ಲ ಪುಣ್ಯಕರ್ಮಗಳನ್ನಾಗಿ ಮಾಡ್ತಾ ನಿನ್ನ ನೆನೆಯುವವರ, ಅದನ್ನು ಚಿಂತನೆ ಇಟ್ಟುಕೊಂಡು ತಾವು ಎಂಥ ಕೆಲಸ ಮಾಡುವಾಗ ಅದೇನಾದರೂ ಪಾಪಕರ್ಮದಂತೆ ಇದ್ದರೂ ದೇವರದನ್ನು ಪುಣ್ಯವನ್ನಾಗಿ ಮಾಡ್ತಾನೆ. ಅಂದರೆ ಅದಕ್ಕೆ ಈ ವಾಕ್ಯ ಅಲ್ಲಿಗೆ ಬರುತ್ತೆ, ನಮಗೂ ಕೂಡ ಆಗುತ್ತೆ ಅದು. ಧರ್ಮೋ ಭವತಿ ಅಧರ್ಮೋಪಿ, ಅಧರ್ಮೋಪಿ ಧರ್ಮೋ ಭವತಿ, ಕೃತಃ ಭಕ್ತೈ ತವ ಅಚ್ಯುತ. ಪಾಪಂ ಭವತಿ ಧರ್ಮೋಪಿ ಪಾಪಂ ಭವತಿ ನ ಭಕ್ತೈ ಕೃತಃ. ಅಭಕ್ತರಿಂದ ಮಾಡಿದ್ದು ಪುಣ್ಯಕರ್ಮನು ಪಾಪ ಆಗುತ್ತೆ, ಭಕ್ತರಿಂದ ಮಾಡಿದ್ದು ಪಾಪಕರ್ಮವು ಪುಣ್ಯ ಆಗುತ್ತೆ ಅಂತ. ಆರೋಗ್ಯ ಹೌದು, ಯಾರಿಗೆ? ಯಾರು ಪಾಪ ಮಾಡಿದ, ಭಗವತ್ ಪ್ರಜ್ಞೆ ಇದ್ದುಕೊಂಡು ಯಾರು ಪಾಪ ಮಾಡಿದ, ಭಗವತ್ ಪ್ರಜ್ಞೆ ಇಟ್ಟುಕೊಂಡು ಯಾರು ಪಾಪ, ಯಾರಿಂದ ಪಾಪ ಆಯಿತು, ಆ ಪಾಪ ಪುಣ್ಯವಾಗಿ ಪರಿವರ್ತನೆ ಆಗುತ್ತೆ. ಇವನದ್ದೇ, ಇವನ ಅಕೌಂಟಲ್ಲಿ ಪಾಪ ಬಿದ್ದಿತ್ತು, ದೇವರು ಮತ್ತೆ ನೋಡಿದ, ಯಮ ಕೊಂಡೋಗಿ ದೇವರ ಹತ್ರ ಕೊಟ್ಟ, ದೇವರು ನೋಡಿದ ಈ ಸಾತ್ವಿಕ ಪಾಪ ಮಾಡಿದ್ದಾನೆ, ಸಂದರ್ಭ ಯಾವುದು ಅಂತ ಕೇಳಿದ ಯಮನತ್ರ. ಯಮ ಅಂದ, ಸಂಧ್ಯಾ ವಂದನೆಯ ಸಮಯ ಬಂದಿತ್ತು, ಆದರೂ ಪುಸ್ತಕ ಅವಲೋಕನ ಮಾಡುತ್ತಿದ್ದಾನೆ, ಹೌದಾ, ಅದನ್ನು ಪುಣ್ಯ ಮಾಡಿಬಿಡು ಅಂತ. ಇವನದ್ದೇ ಈ ಜೀವನದ್ದೇ, ಅದನ್ನು ಪುಣ್ಯವನ್ನಾಗಿ ಮಾಡಿಬಿಡು ಅಂತ. ಆಯಿತು, ಮಾಡಿಬಿಟ್ಟು ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಕೆಲವರಿದ್ದಾರೆ, ಸಂಧ್ಯಾವಂದನೆಯನ್ನು ತಪ್ಪಿಸಿಯೇ ಮಾಡುವುದು ಕಾಲ ತಪ್ಪು, ಯಾಕೆಂದರೆ ಅಲ್ಲಿ ಪ್ರಾಯಶ್ಚಿತಾರ್ಘ್ಯ ಉಂಟು ಅಂತ, ಪ್ರಾಯಶ್ಚಿತಾರ್ಘ್ಯ ವ್ಯರ್ಥ ಆಗಬಾರ್ದು ಅಂತೇಳಿ ಸಂಧ್ಯಾವಂದನೆ ಪುರುಷೋತ್ತಿದ್ರು ತಪ್ಪಿಸಿಯೇ ಮಾಡ್ತಾರೆ ಕೆಲವರು. ಆ ಮಂತ್ರ ವ್ಯರ್ಥ ಆಗೋದು ಬೇಡ ಅಂತೇಳಿ ಕಾಲ ತಪ್ಪಿಸಿ ಮಾಡ್ತಾರೆ, ಯಾಕೆಂದರೆ ಪ್ರಾಯಶ್ಚಿತಾರ್ಘ್ಯ ವ್ಯರ್ಥ ಆಗಬಾರ್ದು ಅಂತ. ಹಾಗೆ ಅಂದರೆ ನಿಮ್ಗೂ ಎಲ್ರಿಗೂ ಎಲ್ರಿಗೂ ಕಾಲೇ ಸರ್ವಂ ಸಮಾಚರಿಯುತ್ತೆ, ಕಾಲ ತಪ್ಪಿತೋ ಪಾಪ ಉಂಟು. ಪುಸ್ತಕ ಅವಲೋಕನ ಮಾಡ್ತಾ ಇದ್ರೆ ಕಾಲ ತಪ್ಪಿದ್ರು ಪಾಪ ಇಲ್ಲ, ಎಲ್ರಿಗೂ ಸಮಾನ ಅದು. ಅದೇ ಅದನ್ನೇ ಹೇಳಿದ್ದು ಸಂಧ್ಯಾ ವಂದನೆ ಕಾಲದಲ್ಲಿ ದೇವರಿಗೆ ದೀಪ ಹಚ್ಚಬೇಕು, ಆ ಕಾಲದಲ್ಲಿ ಏನೋ ಪುಸ್ತಕ ಅವಲೋಕನ ಮಾಡ್ತಾ ಇದ್ದೀರಾ, ಅದು ಪಾಪ ಆಗೋಲ್ಲ, ಪುಣ್ಯನೇ ಆಗುತ್ತೆ. ನಮ್ಮದೇ ಮಗು ಸಾಯಂಕಾಲ ದೇವರಿಗೆ ದೀಪ ಹಚ್ಚುವ ಸಮಯ, ನಮ್ಮದೇ ಮಗು ಜ್ವರದಿಂದ ಬಳಲ್ತಾ ಉಂಟು, ನಡುಗ್ತಾ ಉಂಟು ನಮ್ಮದೇ ಮಗು, ಆವಾಗ ಮಗುವನ್ನಲ್ಲೇ ಬಿಟ್ಟು ದೇವರ ದೀಪ ಹಚ್ಚುತ್ತೇನೆ ಅಂತ ಹೋಗುವುದಲ್ಲ, ಮಗುವಿನ ಆರೈಕೆ ಮಾಡಬೇಕು. ದೇವರು ಸಂಧ್ಯಾ ಬಂದು ಇದು ದೀಪ ಹಚ್ಚದಿದ್ದಂಥ ಪಾಪವನ್ನು ಪುಣ್ಯವನ್ನಾಗಿ ಮಾಡಿಬಿಟ್ಟ. ದೇವರ ಚಿಂತನೆ ಇಟ್ಕೊಂಡು ಆರೈಕೆ ಮಾಡಬೇಕು. ಇದು ಒಂದು ದೇವರ ಪೂಜೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನದ ಮಗುವಿನ ಆರೈಕೆ ಅಂತ. ಅದೇ ದೇವರ ಅನುಸಂಧಾನ, ಅದನ್ನೇ ದೇವರ ಅನುಸಂಧಾನ ಅಂತ ಹೇಳಿ. ನಿನ್ನ ಸರ್ವತ್ರದಲ್ಲಿ ನೆನೆಯುವವ, ಅದಕ್ಕೆ ಅಂದು ಸರ್ವತ್ರ ಅಂದರೆ ಯಾವ ಕಾಲ ಯಾವ ದೇಶ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಒಟ್ಟಿಗೆ ನಿನ್ನ ಸರ್ವತ್ರದಲ್ಲಿ ನೆನೆಯುವವ ಅನ್ಯಕರ್ಮವ ಮಾಡಿದರೂ ಸರಿ, ಅದು ತಪ್ಪಲ್ಲ, ಅನ್ಯಕರ್ಮ ಮಾಡಿದರೂ ಅದು ಸರಿ ತಪ್ಪಲ್ಲ ಅಂತ. ಸರಿ,
ಸರಿ ಅಂತಾದರೆ ಪುಣ್ಯ ಬರಬೇಕಲ್ಲ. ಹೌದು, ಪುಣ್ಯಕರ್ಮಗಳೆಣಿಸು ಆಯ್ತಲ್ಲ, ಅದೇ ಪುಣ್ಯಕರ್ಮಗಳು ಅಂತ ಆಗಿಬಿಡ್ತಾವೆ ಅಲ್ಲ. ನೀನು ಪುಸ್ತಕ ಲೋಕನ ಮಾಡ್ತಿದ್ದದ್ದು, ಜಪ ಮಾಡಲಿಲ್ಲ ಆ ಹೊತ್ತಿಗೆ, ನಾನು ಪುಣ್ಯಕರ್ಮನೇ ಮಾಡ್ತಿದ್ದದ್ದು ಅಂತ ಅಂದ. ಅದು ಪುಣ್ಯಕರ್ಮ, ಇದೇ ಪುಣ್ಯಕರ್ಮ ಅವಾಗ ಅಂತ. ಪುಣ್ಯಕರ್ಮವ ಎಣಿಸುವವು ಸಂಶಯ ಪಡಲೇಬೇಡ ಅಲ್ಲ. ಈಗ ನಾನು ಇವ ವಾಕ್ಯಾರ್ಥಕ್ಕೆ ಇವ ಬಂದಿದ್ದಾನೆ ಒಬ್ಬ ಮಾಯಾವಾದಿ ಭಗವನ್ ನಿಂದಕ ಬಂದಿದ್ದಾನೆ, ಇವನ ಹತ್ರ ವಾಕ್ಯಾರ್ಥ ಮಾಡುವುದಾ ಅಲ್ಲ, ನಾನೀಗ ದೇವರ ಪೂಜೆಗೆ ಎದ್ದುಕೊಂಡು ಹೋಗುವುದ, ಅಂದರೆ ಸಂಶಯ ಪಡಬೇಡ ವಾಕ್ಯಾರ್ಥ ಮಾಡು, ಸಂದೇಹ ವಿಂತಿಲ್ಲ. ನಿನ್ನ ಸ್ಮರಿಸದೆ ಏನು ಗಂಟೆ ಆಯಿತು ಅಂತಂದ ದಬ್ಬ 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 ಅಂತ ಐದಾರು ಕೊಡ ನೀರು ಹಾಕ್ಕೊಂಡ ತಲೆಗೆ, ಮೈ ಬರೆಸಿದ್ರೆ ಮೈಲಿಗೆ ಆಗುತ್ತೆ ಅಂದ, ಸೀದ ಹೋದ ದೇವರ ಕೋಣೆಗೆ. ಹೋಗಿ ಏನು ಸ್ನಾನ ಜಪ ಹೋಮ ಅನ್ನ ವಸ್ತ್ರ ಗಜ ಅಶ್ವ ಭೂ ಧನ ಧಾನ್ಯ ಇಷ್ಟೆಲ್ಲ ಲೋಕದಲ್ಲಿ ದಾನ ಮಾಡುವವರಿದ್ದಾರೆ ಅಂತ ಅದನ್ನೇ ಲೆಕ್ಕ, ಅದನ್ನೇ ತೋರಿಸಿ ಎಷ್ಟೆಲ್ಲ ದಾನ ಮಾಡ್ತಾರೆ ಅಂತ ಅಷ್ಟನ್ನು ತೋರಿಸಿಕೊಟ್ರು ಅಂತ. ಧಾನ್ಯ ಮೊದಲಾದ ಇನ್ನೂ ಏನಾದರೂ ಇದ್ರೆ ನಿಮ್ಮಲ್ಲಿ ಅಖಿಲ ದಾನವ ಮಾಡಿ, ಅಖಿಲ ದಾನವ ಮಾಡಿ ನಿನ್ನ ಸ್ಮರಿಸದೆ ಅಖಿಲ ದಾನವ ಮಾಡಿ ದಾನವ ಅಂತಂದ್ರು. ಹಾಗೆ ದಾನವನಾಗುವುದು ಹೇಗೆ ಅಂತಂದರೆ ದಾನ ಮಾಡಿ ದಾನವನಾಗು ಅಂತಂದ್ರು ಜಗನ್ನಾಥ ದಾಸರು ಅಂತ. ಯಾವಾಗ ದಾನ ಮಾಡಿ ದಾನವನಾಗುವುದು? ನಿನ್ನ ಸ್ಮರಿಸದೆ ಅಂತ. ಪುಸ್ತಕಾವಲೋಕನವೇ ಮಾಡ್ತಾ ಇದ್ದಾನೆ ಪುರಾಣದ ಬಗ್ಗೆ, ಪುರಾಣದವನ್ನೇನು ವಿಮರ್ಶೆ ಮಾಡ್ತಾ ಇದ್ದಾನೆ. ತಲೆಯಲ್ಲಿ ಮಾತ್ರ ನಾಳೆ ವಾಕ್ಯಾರ್ಥ ಉಂಟು, ಆ ಸಭೆಯಲ್ಲಿ ನಾನು ಮೆರೀಬೇಕು ಅಂತ, ಸಂಭಾವನೆ ತುಂಬ ಸಿಗುತ್ತೆ ಹಾಗಿದ್ದರೆ ಅಂತ ತಲೆಯಲ್ಲಿ ಬಂದು ಮಾಡಿದ ದಾನವ ಅಂತದೇ ಪುಸ್ತಕಾವಲೋಕನವೇ ಮಾಡ್ತಿದ್ದಾನೆ ಅದು ದಾನವ ಅಂತ. ಆದ್ದರಿಂದ ಧರ್ಮ ಬಹಳ ಸೂಕ್ಷ್ಮ ಅಂತಾರೆ, ಧರ್ಮಸ್ಯ ಸೂಕ್ಷ್ಮ ಗತಿ ಅಂತ ಹಿರಿಯರು ಹೇಳಿದ್ರು. ಅದರಿಂದ ಜಗನ್ನಾಥ ದಾಸರ ಎಳ್ಳಷ್ಟು ಸಂಶಯ ಇಲ್ಲ ಅಂತ, ಅದು ಎಳ್ಳಷ್ಟು ಅಂತ ಅರ್ಥ. ನಾವು ಹೇಳೋದುಂಟಲ್ಲ ಖಂಡಿತ ಸಂಶಯ ಇಲ್ಲ ಅಂತಲೂ ಒಂದು, ಎಳ್ಳಷ್ಟೂ ಸಂಶಯ ಇಲ್ಲ ಅಂತ ನಮ್ಮಲ್ಲಿ ಉಂಟು, ಸಂಶಯ ಇಲ್ಲ ಅಂತ ಸಾಮಾನ್ಯ ಹೇಳುವುದುಂಟು, ಆಮೇಲೆ ಎಳ್ಳಷ್ಟೂ ಸಂಶಯ ಇಲ್ಲ ಅಂತ ಅದನ್ನೇ ದಾಸರು ಒತ್ತಿ ಹೇಳಿದ್ದಾರೆ. ಅಂದರೆ ದಾಸರು ಹಾರ್ದಿಕವಾಗಿ ಒಂದು ಕಾಟಾಚಾರಕ್ಕೆ ಹೇಳಿದ್ದಲ್ಲ, ಇದು ಕ್ರಮ ಹೀಗೆಯೇ ಶಾಸ್ತ್ರದ ನಿಯಮ ಎನ್ನುವುದನ್ನು ದಾಸರು ತಿಳಿಸ್ತಾ ಇದ್ದಾರೆ. ಅರ್ಥವಾದ ಅಲ್ಲ, ಸಹಜವಾದ ವಾದ ಇದು ಅಂತ. ಅರ್ಥವಾದ ಅಂದರೆ ಹೋಗಳುವುದು ಅಂತ ಅಷ್ಟೇ, ಇದು ಅರ್ಥವಾದ ಅಲ್ಲ ಸಹಜವಾದ ವಾದ ಅಂತ. ನಾರಾಯಣ ಹೌದಾ, ಮೊದಲಾದ ಅಖಿಲ ದಾನ ಇನ್ನು ಸರ್ವಸ್ವ ದಾನ ಇಷ್ಟು ವರ್ಷ.